ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶತ್ರುಘ್ನನು ಲವಣಾಸುರನನ್ನು ಎದುರಿಸಿದ್ದು ಎಂಬ 68ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರದಲ್ಲಿ ಮಾಂಧಾತನು ವಧೆಯ ಮಾಂಧಾತನ ವಧೆಯ ವೃತ್ತಾಂತವನ್ನು, ಲವಣಾಸುರನ ಶೂಲದ ವೃತ್ತಾಂತವನ್ನು ಕೇಳುತ್ತಾ ಶತ್ರುಘ್ನನು ಮನೋಹರವಾದ ಆ ರಾತ್ರಿಯನ್ನು ಕಳೆದು ಪ್ರಾತಃಕಾಲದಲ್ಲೆದ್ದು ಮಾಡತಕ್ಕ ಸಂಧ್ಯಾನುಷ್ಠಾನಗಳನ್ನು ತೀರಿಸಿಕೊಂಡು ಲವಣಾಸುರನು ಆಹಾರಾರ್ಥವಾಗಿ ಪಟ್ಟಣದಿಂದ ಹೊರಟ ಸಮಯದಲ್ಲಿ ಯಮುನಾ ನದಿಯನ್ನು ದಾಟಿ ಮಧುಪುರದ ಊರು ಬಾಗಿಲನ್ನು ಅಡ್ಡಗಟ್ಟಿಕೊಂಡು ಧನುಷ್ಪಾಣಿಯಾಗಿ ನಿಂತಿದ್ದನು. ಮಧ್ಯಾಹ್ನದಲ್ಲಿ ಕ್ರೂರ ಕರ್ಮನಾದ ಆ ರಾಕ್ಷಸನು ಅನೇಕ ಸಾವಿರ ಮೃಗಗಳನ್ನು ಕೊಂದು ಎತ್ತಿಕೊಂಡು ಬಂದು ಬಾಗಿಲಲ್ಲಿದ್ದ ಶತ್ರುಘ್ನನನ್ನು ಕಂಡು ಉಪೇಕ್ಷೆಯಿಂದ ಆತನನ್ನು ಕುರಿತು, ಎಲೈ ಮನುಷ್ಯ, ಆಯುಧ ಪಾಣಿಗಳಾದವರು 1,000 ಮಂದಿ ನನ್ನಿಂದ ಹತರಾಗಿ ಭಕ್ಷಿಸಲ್ಪಟ್ಟರು. ನೀನು ಸಾಯುವುದಕ್ಕಾಗಿ ಇಲ್ಲಿಗೆ ಬಂದೆ. ಎಲೈ ನರಾಧಮ, ಈಗ ನನಗೆ ಆಹಾರವು ಸಂಪೂರ್ಣವಾಗಿ ದೊರೆಯಲಿಲ್ಲ. ಆದ್ದರಿಂದ ನೀನು ನನ್ನ ಬಾಯಿಯನ್ನು ಪ್ರವೇಶಿಸು, ಇನ್ನೆಲ್ಲಿಗೆ ಹೋದೀಯೇ ಎಂದು ನಗುತ್ತಾ ಹೇಳಿದನು. ಆಗ ಶತ್ರುಘ್ನನು ಕೋಪದಿಂದ ಕೆಂಪಾದ ಕಣ್ಣುಳ್ಳವನಾಗಿ, ಶರೀರದಿಂದ ತೇಜೋಮಯವಾದ ಅಗ್ನಿಯು ಹೊರಡುತ್ತಿರಲು ಲವಣಾಸುರನನ್ನು ಕುರಿತು, ಎಲೈ ದುರ್ಬುದ್ಧಿ ರಾಕ್ಷಸ, ನಿನ್ನ ಸಂಗಡ ದ್ವಂದ್ವಯುದ್ಧವನ್ನು ಮಾಡಬೇಕೆಂಬ ಅಪೇಕ್ಷೆಯಿದೆ. ಸೂರ್ಯವಂಶೋತ್ಪನ್ನನಾದ ದಶರಥ ಮಹಾರಾಜನು ನನ್ನ ತಂದೆ. ಜ್ಞಾನಾದಿ ಗುಣಸಂಪನ್ನನಾದ ಶ್ರೀರಾಮನು ನನ್ನ ಒಡಹುಟ್ಟಿದವನು. ನನ್ನ ಹೆಸರು ಶತ್ರುಘ್ನ. ನಾನು ಶತ್ರು ಸಂಹಾರಕ. ನಿನ್ನನ್ನು ಕೊಲ್ಲಬೇಕೆಂದು ಬಂದಿದ್ದೇನೆ. ನನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡು. ನೀನು ಸಕಲ ಪ್ರಾಣಿಗಳಿಗೂ ಶತ್ರು. ಇನ್ನು ನೀನು ನನ್ನ ಮುಂದೆ ನಿಂತು ಬದುಕಿ ಹೋಗಲಾರೆ ಎಂದು ನುಡಿದನು. ಆ ರಾಕ್ಷಸನು ನಗುತ್ತಾ, ಎಲೈ ಶತ್ರುಘ್ನ, ದೈವಾಧೀನನಾಗಿ ನನ್ನ ಕಣ್ಣ ಮುಂದೆ ಬಂದೆ. ಪುರುಷಾಧಮ, ನೀನು ನನಗೆ ಶತ್ರು. ನನ್ನ ತಾಯಿಯ ಸೋದರಿಯ ಅಣ್ಣನಾದ ರಾವಣನನ್ನು ಸ್ತ್ರೀ ನಿಮಿತ್ತವಾಗಿ ರಾಮನು ಕೊಂದನು. ರಾವಣನ ಕುಲಕ್ಷಯವನ್ನು ಈವರೆಗೂ ನಾನು ಕ್ಷಮಿಸಿದ್ದೆ. ಈ ನೀನು ಈಗ ಬಂದು ಅದನ್ನು ನನ್ನ ಮುಂದೆ ನುಡಿದೆ. ಮೊದಲು ಬಂದ ಅನೇಕ ಮಂದಿಯಲ್ಲಿ ಒಬ್ಬರು ನನ್ನನ್ನು ನಿಗ್ರಹಿಸಲಾರದೆ ಎಲ್ಲರೂ ತೃಣದ ಹಾಗೆ ಸೋತು ಹೋದರು. ನೀನು ಎಷ್ಟು ಮಾತ್ರ ಆದರೂ ಯುದ್ಧಾಕಾಂಕ್ಷಿಯಾಗಿ ಬಂದವನಿಗೆ ಯುದ್ಧವನ್ನು ಕೊಡಬೇಕಾದ್ದರಿಂದ ನಿನ್ನ ಅಪೇಕ್ಷೆಯಂತೆ ಆಗಲಿ, ನನ್ನ ಆಯುಧವನ್ನು ತರುತ್ತೇನೆ ಎಂದು ನುಡಿದನು. ಆ ಮಾತನ್ನು ಕೇಳಿ ಶತ್ರುಘ್ನನು, ಎಲೈ ರಾಕ್ಷಸ, ನೀನು ಎಲ್ಲಿಗೆ ಹೋಗುತ್ತೀಯೇ? ತನಗೆ ತಾನೇ ಬಂದ ಶತ್ರುವನ್ನು ಧೀರನಾದವರು ಬಿಟ್ಟು ಹೋಗುವರೆ? ಶತ್ರುವಿಗೆ ಅವಕಾಶವನ್ನು ಕೊಡುವ ಪುರುಷನು ಹತನಾಗುವನು. ಆದ ಕಾರಣ ಯಾವ ಸಮಯದಲ್ಲಿಯೂ ಶತ್ರುವನ್ನು ಉದಾಸೀನ ಮಾಡಬಾರದು. ಜೀವಲೋಕವನ್ನು ಒಮ್ಮೆ ಚೆನ್ನಾಗಿ ನೋಡಿಬಿಡು. 3 ಲೋಕಕ್ಕೂ ಶ್ರೀರಾಮನಿಗೂ ಶತ್ರುವಾಗಿರುವ ಪಾಪಿಯಾದ ನಿನ್ನನ್ನು ಬಾಣಗಳಿಂದ ತುಂಡರಿಸಿ ಯಮನ ಮನೆಗೆ ಕಳುಹುವೆನು ಎಂದು ನುಡಿದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.